ಯಾವುದನ್ನು ಯಾರನ್ನು ಸರಿ ಮಾಡಲು ಅಥವಾ ಬದಲಾಯಿಸಲು ಸಾಧ್ಯವಿಲ್ಲ. ಬದಲಾಗಿ ನಾವೇ ಬದುಕುವುದನ್ನು ಕಲಿಯಬೇಕು ಅಷ್ಟೆ. ಪ್ರಪಂಚ ತುಂಬಾ ವಿಶಾಲವಾಗಿದೆ. ಒತ್ತಾಯವಾಗಿ ಯಾರ ಜೊತೆಯನ್ನು ಬದುಕಲು ಪ್ರಯತ್ನ ಮಾಡಬೇಡಿ. ನಿಮ್ಮನ್ನು ಗೌರವಿಸುವವರು, ನಿಮ್ಮನ್ನು ಪ್ರೀತಿಸುವವರು ಹುಡುಕಿಕೊಂಡು ಬರುತ್ತಾರೆ. ಯಾರನ್ನು ನೋಯಿಸಬಾರದು, ಯಾರಿಗೂ ಕಷ್ಟ ಕೊಡಬಾರದು ಅನ್ನೋ ವ್ಯಕ್ತಿಗೇನೆ ಎಲ್ಲರಿಂದ ನೋವು ಸಿಗುತ್ತೆ, ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ. ಜೀವನದಲ್ಲಿ ನಮಗೆ ಎಲ್ಲವನ್ನು ಅರ್ಥ ಮಾಡಿಸುವವರೇ ಸಿಗುತ್ತಾರೆ ವಿನಃ ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಸಿಗುವುದಿಲ್ಲ. ಮಾತಾಡಿ ಕೆಟ್ಟವರನ್ನಿಸಿಕೊಳ್ಳುವುದಕ್ಕಿಂತ ಮೌನವಾಗಿ ಅರ್ಥವಾಗದೆ ಉಳಿದು ಬಿಡುವುದು ಒಳ್ಳೆಯದು. ಯಾಕೆಂದರೆ ಸಂಬಂಧಗಳು ಚೆನ್ನಾಗಿದ್ದಾಗ ನಾವು ಮಾಡಿದ್ದು ತಪ್ಪೇ ಆದರೂ ಸರಿಯಾಗಿ ಕಾಣುತ್ತಾರೆ. ಅದೇ ಸಂಬಂಧ ಕಿತ್ತು ಹೋದಾಗ ನಾವು ಮಾಡಿದ್ದು ಸರಿಯಾದರೂ ಅದು ತಪ್ಪಾಗಿ ಕಾಣುತ್ತದೆ. ಇದು ನಶೆಯಲ್ಲಿರುವ ದುನಿಯಾ. ಇಲ್ಲಿ ಯಾರು ಒಳ್ಳೆಯವರಲ್ಲ, ಯಾರು ಕೆಟ್ಟವರು ಅಲ್ಲ. ಅನುಕೂಲಕ್ಕೆ ತಕ್ಕಂತೆ ಬದಲಾಗ್ತಾರೆ ಅಷ್ಟೆ. ನಿನ್ನಲ್ಲಿ ಎಷ್ಟೇ ಒಳ್ಳೆಯತನ ಇದ್ದರೂ ಜನ ಅದನ್ನು ಗುರುತಿಸುವುದಿಲ್ಲ. ಬದಲಾಗಿ ಒಂದು ಸಣ್ಣ ತಪ್ಪನ್ನು ಹುಡುಕಿ ಅದಕ್ಕೆ ಬಣ್ಣ ಹಚ್ಚುವ ಪ್ರಯತ್ನ ಮಾಡುತ್ತಾರೆ. ಸ್ನೇಹಿತರೆ, ಜೇನುಹುಳದಲ್ಲಿ ವಿಷ ಇದ್ದರೂ ಕೂಡ ಅದು ಕೊಡುವಂತಹ ಜೇನುತುಪ್ಪ ಸಿಹಿಯಾಗಿರಲ್ವಾ? ಉರಿಯೋ ಸೂರ್ಯ ಎಷ್ಟೇ ಭಯಂಕರವಾದರೂ ಅವನು ಕೊಡೋ ಬೆಳಕು ಜೀವದಾನ ಅಲ್ವಾ? ಮಿಂಚು ಸಿಡಿಲುಗಳಿಂದ ಗುಡುಗು ಮೋಡ ಕೂಡ ತಣ್ಣನೆ ನೀರಿನಿಂದ ಜೀವಿಗಳಿಗೆ ಜೀವದಾನ ನೀಡೋದಿಲ್ವಾ? ಅದಕ್ಕೆ ಕೋಪ ಜಾಸ್ತಿ ಇರೋ ವ್ಯಕ್ತಿಯಲ್ಲೇ ಜಾಸ್ತಿ ಪ್ರೀತಿ ಇರುತ್ತದೆ. ಯೋಚನೆ ಮಾಡಿ, ನಾವು ಯೋಚನೆ ಮಾಡುವುದರ ವಿಧಾನದ ಮೇಲೆ ಒಳ್ಳೆಯದ್ಯಾವುದು, ಕೆಟ್ಟದು ಯಾವುದು ಅಂತ ಆಧಾರವಾಗಿರುತ್ತೆ. ಯಾವಾಗ ನಾವು ಮೂರನೇ ವ್ಯಕ್ತಿಗಳ ಮಾತುಗಳನ್ನು ಕೇಳ್ತೀವೋ ಆಗಲೇ ನಾವು ನಮ್ಮ ಮನಃಶಾಂತಿಯನ್ನು ಕಳ್ಕೊಳ್ತೀವಿ. ಬೆಂಕಿ ಇಟ್ಟವರು ಚೆನ್ನಾಗೇ ಇರ್ತಾರೆ, ಆದರೆ ಅದು ಉರಿದು ನಮ್ಮ ಜೀವನವನ್ನು ಸರ್ವನಾಶ ಮಾಡುತ್ತೆ ಅಥವಾ ಸಂಬಂಧಗಳನ್ನು ಮುರಿಯುತ್ತೆ. ಕೆಲವು ದಿನಗಳ ನಂತರ ನಾವು ಒಬ್ಬರಿಗೆ ಇಷ್ಟ ಆಗಿಲ್ಲ ಅಂದರೆ ಅದಕ್ಕೆ ಅರ್ಥ ನಮ್ಮ ಅಗತ್ಯ ಅವರಿಗೆ ಮುಗಿದು ಹೋಗಿರಬಹುದು. ಅಗತ್ಯಕ್ಕಾಗಿ ಬರೆಯುವ ಯಾವುದೇ ಸಂಬಂಧವಾಗಲಿ ಜಾಸ್ತಿ ದಿನ ಉಳಿಯೋದಿಲ್ಲ. ಗುರಿ ಬೇರೆ, ಕೋರಿಕೆ ಬೇರೆ. ಕೋರಿಕೆ ತೀರಿಸಿಕೊಳ್ಳಲು ಮುಂದಾದರೆ ನಮಗೆ ಎದುರಾಗುವುದಿಲ್ಲ ಕಷ್ಟಗಳೇ. ಅದೇ ಗುರಿ ತಲುಪಲು ಮುಂದೆ ಹೋದರೆ ನಮಗೆ ಎದುರಾಗುವುದೆಲ್ಲ ಗೆಲುವೆ. ನಮ್ಮ ಸಮಾಜದಲ್ಲಿ ದುಡ್ಡು ಇರೋರನ್ನು ಒಂಥರ ಕಾಣ್ತೀವಿ, ದುಡ್ಡು ಇಲ್ಲದೇ ಇರುವವರನ್ನು ಒಂಥರ ಕಾಣ್ತೀವಿ. ಜೀವ ಇಲ್ಲದಿರೋ ದುಡ್ಡಿಗೆ ಇರೋ ಬೆಲೆ ಜೀವ ಇರೋ ಮನುಷ್ಯನಿಗೆ ಇಲ್ಲ. ದುಡ್ಡು ಇಲ್ಲ ಅಂದರೆ ಸಂಪಾದಿಸ್ಬೋದು, ಆದರೆ ಮನುಷ್ಯ ಇಲ್ಲ ಅಂದರೆ ಎಷ್ಟೇ ಕೋಟಿ ಇದ್ದರೂ ಸಂಪಾದಿಸಲು ಆಗುವುದಿಲ್ಲ. ನಿನ್ನನ್ನು ಗೇಲಿ ಮಾಡಿ ಮಾತನಾಡುವವರು ಅಥವಾ ಇನ್ನೊಬ್ಬರಿಗೆ ಚಾಡಿ ಹೇಳುವವರು ಯಾರೂ ಕೂಡ ಒಂದು ಹೊತ್ತು ಊಟ ಹಾಕುವುದಿಲ್ಲ ನಿನಗೆ. ಅದಕ್ಕೆ ನಿನಗೆ ಇಷ್ಟ ಬಂದಾಗೆ ನೀನು ಜೀವಿಸು. ಕಷ್ಟ ಬಂದರೂ, ಸುಖ ಬಂದರೂ, ನಿಸ್ವಾರ್ಥ ಬಂದರೂ, ಕೊನೆಗೆ ಸಾವು ಬಂದರೂ ಕೂಡ ನಿನ್ನ ಜೀವನ ನಿನ್ನದೇ. ಪ್ರೀತಿಯ ವೀಕ್ಷಕರೇ, ದೈವಶಕ್ತಿ ಗುರೂಜಿಯವರೊಂದಿಗೆ ನೇರವಾಗಿ ಮಾತನಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಯನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ಕರೆ ಮಾಡಿ ಮಾತನಾಡಿ ಶುಭವಾಗಲಿ. ನಮಸ್ಕಾರ.